ನಮಸ್ಕಾರ, ನನ್ನ ಹೆಸರು ಬಂದು ಉಲ್ಲಾಸ್ ಅಂತ. ನಾನು ಇಲ್ಲಿ ಕೋಲಾರ ಶೋರೂಮ್ PPS ಮಹೇಂದ್ರದಲ್ಲಿ ಒಂದೂವರೆ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಕಮರ್ಷಿಯಲ್ ವೆಹಿಕಲ್ ಬುಲೆರೋ ಬಗ್ಗೆ ಮಾತಾಡೋಣ. ಕಮರ್ಷಿಯಲ್ ವೆಹಿಕಲ್ ಬುಲೆರೋದಲ್ಲಿ ನಿಮಗೆ ಬಂದು ಎರಡು ಥರ ವೇರಿಯಂಟ್ ಬರುತ್ತೆ. ಒಂದು ಸಿಟಿ ವೇರಿಯಂಟ್ ಬರುತ್ತೆ, ಒಂದು ಬಂದು HD ವೇರಿಯಂಟ್ ಅಂತ ಬರುತ್ತೆ. ನಾವು ಸಿಟಿ ಅಂತ ನೋಡಿದ್ರೆ ನಮಗೆ ಸಿಟಿಯಲ್ಲಿ ಬಂದು ನಮಗೆ 1.3, 1.4 ಅಂತ ಎರಡು ವೇರಿಯಂಟ್ ಬರುತ್ತೆ. ಅದ್ರಲ್ಲಿ ಬಂದು ನಮಗೆ ಒಂದೊಂದು ಗಾಡಿಯಲ್ಲೂ ಮೂರು ಥರ ವೇರಿಯಂಟ್ ಬರುತ್ತೆ. ಒಂದು ಬಂದು ನಮಗೆ LX ಅಂತ ಬರುತ್ತೆ, ಒಂದು ಬಂದು ನಮಗೆ MXA ಅಂತ ಬರುತ್ತೆ, ಒಂದು ಬಂದು ನಮಗೆ VXA ಅಂತ ಬರುತ್ತೆ. ಆದರೆ ನಾವಿವತ್ತು ಬಂದು ಬುಲೆರೋ HD 1.7 ಬಗ್ಗೆ ಮಾತಾಡೋಣ. ಬುಲೆರೋ HD ಅಲ್ಲಿ ಬಂದು ನಮಗೆ ಮೂರು ಥರ ವೇರಿಯಂಟ್ ಬರುತ್ತೆ. ಒಂದು ಬಂದು 1.3 ಅಂತ ಬರುತ್ತೆ, ಒಂದು ಬಂದು 1.7L ಅಂತ ಬರುತ್ತೆ, ಒಂದು ಬಂದು 1.7 ಅಂತ ಬರುತ್ತೆ, ಇನ್ನೊಂದು ಬಂದು 2.2 ಅಂತ ಬರುತ್ತೆ. ಇವತ್ತು ನಾವು ನೋಡ್ತಾ ಇದ್ದು ಬಂದು 1.7 9 ft ವೆಹಿಕಲ್, ಅಂದರೆ 9 ft 20 in ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ಬಂದು ನಮಗೆ ವೆಹಿಕಲ್ ಬಂದು M2DI ಇಂಜಿನ್ ಬರುತ್ತೆ. ಮತ್ತು ವೆಹಿಕಲಲ್ಲಿ ಬಂದು ನಮಗೆ ಪವರ್ ಸ್ಟೀರಿಂಗ್ ಬರುತ್ತೆ, ಸೀಟ್ ಅಡ್ಜಸ್ಟ್ಮೆಂಟು, ರನ್ನಿಂಗ್ ಸೇಫ್ಟಿ ಲೈಟ್ಸು, ಡೋರ್ ಮೇಲೆ ಸ್ಟಿಕ್ಕರ್ಸ್ ಆಗಿರ್ಬೋದು, ಮತ್ತು ಹಿಂದೆ ಬಂದು LED ಟೈಲ್ ಲ್ಯಾಂಪ್ ಬರುತ್ತೆ. ಮತ್ತು ನಾವು ಗಾಡಿ ತೊಟ್ಟಿ ಲೆಂತ್ ನೋಡಿದ್ರೆ ನಮಗೆ 9 ft ಬರುತ್ತೆ, ವಿಡ್ತ್ ನೋಡಿದ್ರೆ ನಮಗೆ 5.9 ಬರುತ್ತೆ. ಆಮೇಲೆ ಇಂಜಿನ್ ಬಗ್ಗೆ ಮಾತಾಡಬೇಕು ಅಂದರೆ ನಮಗೆ M2DI ಇಂಜಿನ್ ಬರುತ್ತೆ, ವಿತ್ AT HP ಬರುತ್ತೆ. ಟಾರ್ಕ್ ಬಂದು ನಮಗೆ 220 ಬರುತ್ತೆ. ಟೈರ್ ಸೈಜ್ ನೋಡಿದ್ರೆ ನಮಗೆ 50 inches ಟೈರ್ ಬರುತ್ತೆ. ಮತ್ತು ನಮಗೆ ವೀಲ್ ಬೇಸ್ ನೋಡಿದ್ರೆ ನಮಗೆ 3890 ಬರುತ್ತೆ. ನಮಗೆ ವೀಲ್ ಬೇಸ್ ನೋಡಿದ್ರೆ ಕಂಫರ್ಟ್ ಲೋಡ್ ಇರುತ್ತೆ. ವೆಹಿಕಲ್ ಏನೋ ನೀವು ಆ್ಯಾವರೇಜ್ ಲೋಡ್ ಹಾಕ್ಕೊಂಡು ಹೈವೇ ಮೇಲೆ ಹೋದರೆ ವೆಹಿಕಲ್ ಬಂದು ವಾಬ್ಲಿಂಗ್ ಅಂತ ಏನೂ ಬರೋದೇ ಇಲ್ಲ. ಇನ್ನೊಂದು ಏನು ಪ್ಲಸ್ ಪಾಯಿಂಟು ಅಂದರೆ ನಮಗೆ ಟೈರ್ ಇದೆಯಲ್ಲ, ಟೈರ್ ಬಂದು ನಮಗೆ 50 inches ಬರುತ್ತೆ. ರಫ್ ಆ್ಯಂಡ್ ಟಫ್ಗೆ ಕರೆಕ್ಟಾಗಿರುತ್ತೆ, ರೋಡ್ ಗ್ರಿಪ್ ಕರೆಕ್ಟಾಗಿರುತ್ತೆ ನಮಗೆ. ಮತ್ತು ನಾವು ಇಲ್ಲಿ ನೋಡಿದ್ರೆ ನಾವು ಗಡೆ ಒಳಗೆ 10 ಕ್ಯೂಲಿಯಕ್ಕೂ ಕಂಫರ್ಟ್ ಆಗಿರುತ್ತೆ ವೆಹಿಕಲ್. ಮತ್ತು ಬೇರೆ ವೆಹಿಕಲ್ಗೂ ನಮ್ಮ ವೆಹಿಕಲ್ ಡಿಫ್ರೆನ್ಸ್ ಏನು ಅಂದರೆ ಯಾವುದೇ ಥರ ಇಂಜಿನ್ ಮೇಲೆ ಆಗಿರಲಿ ನಾವು ಕುತ್ಕೊಂಡು ಗಾಡಿ ಓಡಿಸಲ್ಲ. ಗಾಡಿ ನೋಡ್ಬೋದು ನೀವು, ಇಂಜಿನ್ ಕಂಪಾರ್ಟ್ಮೆಂಟ್ ಬಂದು ಬೇರೆ ಬರುತ್ತೆ ನಮಗೆ. ಪ್ಲಸ್ ಗಾಡಿ ಓಡಿಸೋರು ಬಂದು ಸಪ್ರೇಟ್ ಕಂಪಾರ್ಟ್ಮೆಂಟ್ ಇರುತ್ತೆ, ಲೋಡಿಂಗ್ ಕಾರ್ ಸಪ್ರೇಟ್ ಕಂಪಾರ್ಟ್ಮೆಂಟ್ ಇರುತ್ತೆ, ಕಂಫರ್ಟ್ ಲೋಡ್ ಇರುತ್ತೆ ನಿಮಗೆ. ಆ್ಯಾವರೇಜಾಗಿ ನೀವು ಎಲ್ಲಿ ಬೇಕಾದರೂ ಹೋಗ್ಬೋದು ನೀವು. ಮತ್ತು ನೀವು ಬಂದು ವೆಹಿಕಲ್ ನೋಡಿದ್ರೆ ನಿಮಗೆ ಕಟ್ಟ ಅಂದರೆ ಲೀಫ್ ಸ್ವಿಂಗ್ಸ್ ಅಂತೀವಿ ನಾವು. ಹಿಂದೆ ಬಂದು ನಮಗೆ ಕಮ್ಮಿ ಕಡೆಯಿಂದ 9 ಕಟ್ಟ ಬರುತ್ತೆ. ಮುಂದೆಯಿಂದ ಮುಂದೆ ಕಟ್ಟ ಬಂದು ನಮಗೆ ಫ್ರಂಟ್ ಲೀಫ್ ಸ್ವಿಂಗ್ ಬಂದು ನಮಗೆ 7 ಬರುತ್ತೆ. ಇನ್ನು ಗಾಡಿ ಬಗ್ಗೆ ಇರಬೇಕಂದ್ರೆ ವೈಡರ್ ಮಿರರ್ ಕೊಟ್ಟು ಮಿರರ್ ನೋಡ್ಬೋದು ನೀವು, ಫುಲ್ ಕಂಫರ್ಟಾಗಿ ಹಿಂದೆಯಿಂದ ಎಲ್ಲ ಕಾಣಿಸುತ್ತೆ ನಮಗೆ. ಪ್ಲಸ್ ನಾವು ಗಾಡಿ ಬಗ್ಗೆ ಮಾತಾಡ್ಬೇಕಂದ್ರೆ GPS ಮೈನ್ GPS IMX ಟೆಕ್ನಾಲಜಿ ಅಂತ ಒಂದು ಸ್ಪೆಷಲ್ ಆ್ಯಡ್ ಆಗಿದೆ. IMX ಟೆಕ್ನಾಲಜಿಯಲ್ಲಿ ಬಂದು ನಮಗೆ ವೆಹಿಕಲ್ ಎಲ್ಲಿ ನಿಂತಿದೆ, ಆನ್ ಆಗಿದೆಯಾ, ಆಫ್ ಆಗಿದೆಯಾ, ಯಾರು ಓಡಿಸ್ತಾ ಇದ್ದಾರೆ, ಡ್ರೈವರ್ ಡೀಟೇಲ್ಸಿಂದ ಹಿಡಿದು ಟ್ರಿಪ್ ಡೀಟೇಲ್ಸು ಎಲ್ಲ ನಾವು ಪ್ಲ್ಯಾನ್ ಮಾಡ್ಕೊಬೋದು. ಪ್ಲಸ್ ನಾವು ಅದ್ರಲ್ಲಿ ಏನೋ ಫ್ಯೂಯಲ್ ಕಾರ್ಡ್ ಮಾಡ್ಕೊಂಡ್ರೆ ಮತ್ತು ಸರ್ವಿಸ್ ಕಾರ್ಡ್ ಎಲ್ಲ ಮಾಡ್ಕೊಂಡ್ರೆ ನಮಗೆ ಎಷ್ಟು ತಿಂಗಳಿಗೆ ಎಷ್ಟು ಖರ್ಚು ಮಾಡಿದ್ದೀವಿ ನಾವು, ವೆಹಿಕಲ್ ಮೇಲೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ ಕೂಡ ಪಿಕ್ಚರ್ ಫುಲ್ ಕಾಣಿಸ್ಬಿಡ್ತು. ಮತ್ತು ವೆಹಿಕಲ್ ಬಗ್ಗೆ ಮಾತಾಡ್ಬೇಕಂದ್ರೆ ಕಂಫರ್ಟ್ ಅಂತೂ 100% ಕಂಫರ್ಟ್ ಅಂತೂ ಇದ್ದೇ ಇದೆ ನಿಮಗೆ. ಬೇರೆ ವೆಹಿಕಲ್ ಕಂಪೇರ್ ಮಾಡ್ಕೊಂಡ್ರೆ ನಮಗೆ ಮೈಲೇಜಲ್ಲಿ ಬಂದು ಆ್ಯಾವರೇಜ್ ಆಗಿ ನಿಮಗೆ 15 ಕಂಪ್ನಿ ಕಡೆಯಿಂದ 15 ಕೊಡ್ತಾ ಇದ್ದಾರೆ. ಆ್ಯಾವರೇಜ್ ಆಗಿ ತೊಗೊಂಡು ನಿಮಗೆ 13-14 ಮೈಲೇಜ್ ಬರುತ್ತೆ. ಮತ್ತು ನಿಮಗೆ ಸರ್ವಿಸ್ ಪೀರಿಯಡ್ ಯಾರೂ ಕೊಡೋಲ್ಲ, 20,000 ಸರ್ವಿಸ್ ಕೊಡ್ತೀವಿ. ಬಸ್ ಸರ್ವಿಸ್ ಮಾತ್ರ ನಿಮ್ಗೆ 10,000 ಇರುತ್ತೆ, ಇನ್ನೆಲ್ಲ 20,000 ಬರುತ್ತೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ನೋಡಿದ್ರೆ ನಿಮಗೆ 60 liters ಬರುತ್ತೆ, ಅದಾದ 60 liters ಫುಲ್ ಟ್ಯಾಂಕ್ ಮಾಡ್ಕೊಂಡು ಫುಲ್ ಲೋಡ್ ಮಾಡ್ಕೊಬೋದು. ಮತ್ತು ನೀವು ಗಾಡಿ ನೋಡಿದ್ರೆ ನಿಮಗೆ ಕೀ ಕೊಟ್ಟಿದ್ದಾರೆ, ಫ್ಯೂಯಲ್ ಹಾಕುವಾಗ ತೆಗೆಯುವಾಗ ನೀವು ಅದೇ ಕೀ ಯೂಸ್ ಮಾಡ್ಬೋದು. ಮತ್ತು ವೆಹಿಕಲಲ್ಲಿ ನೋಡಿದ್ರೆ ನೀವು ಒಳಗಡೆ ಇಂಟೀರಿಯರ್ ಫುಲ್ ಚೇಂಜ್ ಆಗಿದೆ ವಿತ್ AC ಬರ್ತಾ ಇದೆ ನಮಗೆ. ನಮಗೆ ಕಂಪ್ಲೇಂಟ್ಸ್ ಇತ್ತು ಫಸ್ಟು, ಮಳೆಕಾಲ ಬರುತ್ತೆ, ನಮಗೆ ಮಂಜೆಲ್ಲ ಮುಚ್ಕೊಳುತ್ತೆ, ಗಾಡಿ ಕಾಣಿಸಲ್ಲ ಎಲ್ಲ ಇತ್ತು. ಆದರೆ ಇವಾಗ AC ಕೂಡ ಕೊಟ್ಟಿದ್ದಾರೆ, ನಾವು ಹೀಟ್ರ್ ಆನ್ ಮಾಡ್ಕೊಂಡು ಆ ಮಂಜಿನ ಕೂಡ ಕೂಲ್ ಮಾಡ್ಕೊಬೋದು. ಟಾರ್ಕ್ ವಿಷಯಕ್ಕೆ ಬಂದರೆ 220 ಟಾರ್ಕ್ ಇದೆ ನಮಗೆ. ಮತ್ತು ಟರ್ನಿಂಗ್ ಸೇಫ್ಟಿ ಲೈಟ್ಸ್ ಅಂತೀವಿ, ಟರ್ನಿಂಗ್ ಸೇಫ್ಟಿ ಲೈಟ್ ನೋಡ್ಬೋದು ನೀವು. ಇದು ಬಂದು ಟರ್ನಿಂಗ್ ಸೇಫ್ಟಿ ಲೈಟ್ಸ್ ಅಂತ, ಇದು ಬಂದು ನಿಮಗೆ ಯಾವುದೇ ನೈಟ್ ಟೈಮ್ಸಲ್ಲಿ ಯಾವುದೇ ಕರ್ವ್ಸಲ್ಲಿ ನೀವು ಟರ್ನ್ ತೊಗೊಂಡ್ರೆ ವೈಟ್ ಬರುತ್ತೆ ನಿಮಗೆ ಲೈಟ್ಸ್ ಬಂದು. ಆಗ ನೀವು ಆಲ್ಮೋಸ್ಟ್ 80 degreesವರೆಗೂ ನೋಡ್ಬೋದು ನೀವು, 80-90 degreesವರೆಗೂ ಪಕ್ಕದಲ್ಲಿ ಏನಿದೆ ಅಂತ ಕೂಡ ನೋಡ್ಕೊಬೋದು. ಪ್ಲಸ್ ಮುಂದೆಯಿಂದ ನೋಡಿದ್ರೆ ನಮಗೆ ಇಂಡಿಕೇಟರ್ ಕೊಟ್ಟಿರ್ತಾರೆ, ಸಪ್ರೇಟಾಗಿರುತ್ತೆ. ಹೆಡ್ ಲೈಟ್ ಸಪ್ರೇಟಾಗಿ ಬರುತ್ತೆ ನಿಮಗೆ, ಪಾರ್ಕಿಂಗ್ ಲೈಟ್ಸ್ ಎಲ್ಲ ಸಪ್ರೇಟಾಗೇ ಇರುತ್ತೆ ನಿಮಗೆ. ಮತ್ತು ನೋಡ್ಬೋದು ಎಲ್ಲ ಇದನ್ನ ಫ್ರಂಟ್ ನೋಸ್ ಡಿಸೈನ್ ಅಂತೀವಿ ನಾವು, ಇದು ಬಂದು ಫ್ರಂಟ್ ನೋಸ್ ಡಿಸೈನ್ ಅಂತ. ಯಾವುದೇ ಕಾರಣಕ್ಕೂ ಇಂಪ್ಯಾಕ್ಟ್ ಆದರೆ ನಮಗೆ ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ಆಗಲ್ಲ. ಸೇಫ್ಟಿ ವೈಸ್ ಬಂದರೆ ನಮಗೆ 5 star ಕೊಟ್ಕೊಬೋದು ನಾವೇ. ಇದು ಇಷ್ಟೇ ನಾನು ಮಾತು ಮುಗಿಸ್ತಾ ಇದ್ದೀನಿ.